ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲದ ಮೊದಲ ಆಪತ್ತು ಬಂದೆರಗೋದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ 2018 ರಲ್ಲಿ ಪ್ರಕೃತಿ ವಿಕೋಪ ಉಂಟಾದಾಗಿನಿಂದ ಪ್ರತಿ ವರ್ಷ ಭೂಕುಸಿತ ರಸ್ತೆಯಲ್ಲಿ ಬಿರುಕು ರಸ್ತೆ ಉಬ್ಬು ಸಂಭವಿಸುತ್ತಲೇ ಇದೆ ಕಳೆದ ವರ್ಷ ಮಡಿಕೇರಿ ಸಮೀಪದ ಮದನಾಡು ಬಳಿ ಭೀಕರ ಗುಡ್ಡ ಕುಸಿತ ಉಂಟಾಗಿ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು ಆ ಸಮಸ್ಯೆ ಈ ಬಾರಿಯೂ ಮರುಕಳಿಸಿದ್ದು ಅಪಾಯದ ಮುನ್ಸೂಚನೆ ಕೊಟ್ಟ ಹಾಗಿದೆ ಮಡಿಕೇರಿಯಿಂದ ಮಂಗಳೂರು ರಸ್ತೆಯಲ್ಲಿ ಸಾಗುವಾಗ ಮದನಾಡು ಬಳಿ ಎಡಭಾಗದಲ್ಲೇ ಭೂಕುಸಿತದ ಭಯಾನಕ ಚಿತ್ರಣ ಗೋಚರಿಸುತ್ತೆ ಇದು ಕಳೆದ ಬಾರಿಯ ಭೀಕರ ಗುಡ್ಡ ಕುಸಿತದ ಮುಂದುವರಿದ ಭಾಗ ಈ ಬಾರಿ ಮಳೆಗಾಲಕ್ಕೂ ಮುನ್ನ ರಿಟೇನಿಂಗ್ ವಾಲ್ ನಿರ್ಮಿಸಿದ್ದರೆ ಎದುರಾಗುವ ಆಪತ್ತನ್ನು ತಡೆಯಬಹುದಿತ್ತು ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅಪಾಯದ ಸ್ಥಳದಲ್ಲೇ ಮತ್ತೆ ಗುಡ್ಡ ಕುಸಿತ ಉಂಟಾಗ್ತಿದೆ ಮೇಲಿನಿಂದಲೇ ಭಾರಿ ಪ್ರಮಾಣದಲ್ಲಿ ಮಣ್ಣು ಜರಿತಿದೆ ನೀರು ಹರಿಯೋದಕ್ಕೂ ಜಾಗವಿಲ್ಲದೆ ರಸ್ತೆ ಮೇಲೆ ಕೆಸರು ನೀರು ಹರಿಯುತ್ತಿದೆ ಇವೆಲ್ಲದರ ಪರಿಣಾಮವಾಗಿ ರಸ್ತೆ ಉಬ್ಬುಗಳು ಕಾಣಿಸಿಕೊಂಡಿದ್ದು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ವಾಹನ ಸಂಚಾರ ಸ್ಥಗಿತಗೊಳ್ಳದಂತೆ ಜಿಲ್ಲಾಡಳಿತ ಎಚ್ಚರ ವಹಿಸಿದೆ ಬೆಳಗ್ಗಿನಿಂದಲೂ ಜೆಸಿಬಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಸ್ಥಳಕ್ಕೆ ಎನ್ಡಿಆರ್ಎಫ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ರಸ್ತೆಯ ಮತ್ತೊಂದು ಭಾಗದಲ್ಲಿ ತಡೆಗೋಡೆ ಇದ್ದು ವಾಹನ ಸಂಚಾರಕ್ಕೂ ಸ್ಥಳಾವಕಾಶ ಇರೋದ್ರಿಂದ ಸದ್ಯದ ಮಟ್ಟಿಗೆ ಸಂಚಾರ ಸ್ಥಗಿತಗೊಳ್ಳುವ ಸಾಧ್ಯತೆ ಕಡಿಮೆ ಸ್ಥಳದಲ್ಲಿರುವ ಮಣ್ಣನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯಲು ಕ್ರಮ ಕೈಗೊಳ್ಳಲಾಗಿದೆ ಭಾರಿ ಗುಡ್ಡ ಕುಸಿದಿರೋದ್ರಿಂದ ರಸ್ತೆಯ ಒಳಭಾಗದಿಂದ ಮಣ್ಣು ಹಾಗೂ ನೀರಿನ ಒತ್ತಡಕ್ಕೆ ರಸ್ತೆ ಉಬ್ಬುಗಳು ಮೂಡಿರೋದಾಗಿ ತಿಳಿಸಿರುವ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಎನ್ ಹೆಗ್ಡೆ ಮಳೆಗಾಲ ಮುಗಿದ ತಕ್ಷಣ ತಡೆಗೋಡೆ ನಿರ್ಮಾಣ ಮಾಡಲಾಗುವುದು ಎಂದಿದ್ದಾರೆ ಒಂದು ಸಣ್ಣ ಏರಿಯಾ ಒಂದು 5 ಮೀಟರ್ 15 ಮೀಟರ್ ಬೈ 5 ಮೀಟರ್ ಜಾಗದಲ್ಲಿ ರಸ್ತೆ ಕೆಳಗಡೆಯಿಂದ ಪ್ರೆಜರ್ಗೆ ರಸ್ತೆ ಮೇಲ್ಗಡೆ ಉಬ್ಬು ಬರ್ತಾ ಇದೆ ಪ್ರೆಜರ್ ಕೆಳಗಡೆ ಪ್ರೆಜರ್ ವಾಟರ್ ಅಂಡ್ ಸಾಯಿಲ್ ಪ್ರೆಜರ್ ಇಂದ ಮೇಲೆ ಬರ್ತಾ ಇದೆ ಇದೇ ಸ್ಥಳದಲ್ಲಿ ಹೋದ ವರ್ಷನೂ ಇದೇ ತರ ಉಬ್ಬು ಬರ್ತಾ ಇತ್ತು ಬಟ್ ಆಸ್ ರಸ್ತೆ ಭಾಗಕ್ಕೆ ಈ ಕಡೆ ಭಾಗದಲ್ಲಿ ರಿಟೈನಿಂಗ್ ವಾಲನ್ನು ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಹಾಗೂ ಸಾಕಷ್ಟು ರಸ್ತೆ ಅಗಲ ಇರೋದ್ರಿಂದ ರಸ್ತೆ ಸಂಚಾರಕ್ಕೆ ಏನು ತೊಂದರೆ ಇರುವುದಿಲ್ಲ ಈಗ ತಾತ್ಕಾಲಿಕವಾಗಿ ಇಲ್ಲಿ ಉಬ್ಬು ಬರ್ತಾ ಇರೋದನ್ನು ಆ ಬದಿಯಲ್ಲಿ ದೊಡ್ಡ ಒಂದು ಡ್ರೈನ್ ಮಾಡಿ ಪ್ರೆಜರನ್ನು ಆದಷ್ಟು ನೀರನ್ನು ಡೌನ್ ಸ್ಟ್ರೀಮ್ ಕೆಳಗಡೆ ಹರಿತಿರೋ ನೀರು ಕಡೆ ಬಿಟ್ಟು ಅದನ್ನು ಕ್ಲಿಯರ್ ಮಾಡಿ ಅದನ್ನು ಸರಿಪಡಿಸಲಾಗ್ತಾ ಇದೆ ತಾತ್ಕಾಲಿಕವಾಗಿ ಪರ್ಮನೆಂಟ್ ಸೊಲ್ಯೂಷನ್ನಿಗೆ ಇದನ್ನು ಜಿಯೋಟೆಕ್ನಿಕಲ್ ಸಾಯಿಲ್ ಇನ್ವೆಸ್ಟಿಗೇಷನ್ ಮಾಡಿಸಿ ಸ್ಪೆಷಲ್ ಡಿಸೈನ್ ಮಾಡಿಸಿ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ನ ಮಾಡಲಾಗುವುದು ಮಳೆ ಕಳಿತಿದ್ದಾಗೆ ಮಾಡಲಾಗುತ್ತೆ ಸ್ಥಳದಲ್ಲೇ ಇದ್ದು ಮಣ್ಣು ತೆರವುಗೊಳಿಸುತ್ತಿದ್ದಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಉಂಟಾಗಲ್ಲ ಆದ್ದರಿಂದ ಮಣ್ಣು ತೆರವು ಕಾರ್ಯ ನಿರಂತರವಾಗಿ ನಡೆಯುತ್ತೆ ಮಳೆ ಹೆಚ್ಚಾಗಿ ಯಾವುದೇ ಅನಾಹುತ ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತಕ್ಷಣ ಕಾರ್ಯಪ್ರವೃತ್ತಗೊಳ್ಳಲಿದೆ ಎಂದು ತಂಡದ ನಾಗರಾಜು ತಿಳಿಸಿದ್ದಾರೆ ಜೆಸಿಬಿ ಕರೆಸಿದ್ದೀವಿ ಅದ್ರ ಮೂಲಕ ಈಗ ಸ್ಟಾರ್ಟ್ ಮಾಡ್ತಾರೆ ಮಣ್ಣು ತೆಗೆದ್ರೆ ಅಷ್ಟೇನು ಯಾರಿಗೂ ತೊಂದರೆ ಆಗಲ್ಲ ಈ ಸಂಚಾರ ಮಾಡಲಿಕ್ಕೆ ವೆಹಿಕಲ್ಗಳಿಗೂ ಈಗೇನು ಸದ್ಯಕ್ಕೆ ತೊಂದರೆ ಆಗಿಲ್ಲ ಅದಕ್ಕಿಂತ ಮುಂಚೆಯಾಗಿ ನಾವು ಏನಾದ್ರು ಪ್ರಾಬ್ಲಮ್ ಆದರೆ ಎನ್ ಡಿ ಆರ್ ಎಫ್ ಟೀಮ್ 10 ಬೆಟನ್ ಎನ್ ಡಿ ಆರ್ ಎಫ್ ಟೀಮ್ ಇದೆ ಎಲ್ಲ ರೆಡಿ ಇದ್ದೀವಿ ಎಲ್ಲ ಸಹಾಯ ಮಾಡ್ತೀವಿ ಭೂಮಿ ಒಳಗಿಂದ ಈಗ ಮಳೆ ಜಾಸ್ತಿ ಆದ್ದರಿಂದ ಹೊರತೆ ನೀರು ಬರ್ತದೆ ಭೂಮಿ ಒಳಗಿಂದ ಹೊರತೆ ನೀರು ಬರೋದ್ರಿಂದ ಮೇಲೆಯಿಂದ ನೀರು ಬರ್ತಾ ಇದೆ ಸೊ ಹಾಗಾಗಿ ಇದು ಮಣ್ಣು ಮೇಲೆ ಪ್ರೆಷರ್ ಬರ್ತಾ ಇದೆ ಮೇಲಕ್ಕೆ ಬರ್ತಾ ಇದೆ ಮಣ್ಣು ಅದರಿಂದ ಸ್ವಲ್ಪ ವೆಹಿಕಲಿಗೆ ತೊಂದರೆ ಆಗ್ತದೆ ಜನಗಳಿಗೆ ಯಾರಿಗೂ ತೊಂದರೆ ಆಗೋಂಥ ಸಂದರ್ಭ ಇಲ್ಲ 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 ಇದುವರೆಗೆ ವಾಹನಗಳು ಚೆನ್ನಾಗಿ ಓಡಾಡ್ತಾ ಇದೆ ಇನ್ನು ಮುಂದೇನೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈಗೆಲ್ಲ ರೆಡಿ ಮಾಡ್ತಿದ್ದಾರೆ ಎಲ್ಲ ತೊಂದರೆ ಆಗುತ್ತೆ ಏನು ತೊಂದರೆ ಇಲ್ಲ ಇನ್ನು ದೂರದಿಂದಲೇ ಭಯ ಹುಟ್ಟಿಸುವ ಈ ಜಾಗದ ಪಕ್ಕದಲ್ಲೇ ಮನೆಗಳು ಇದ್ದು ಸ್ಥಳೀಯರು ಆತಂಕದಲ್ಲೇ ದಿನದೂಡುವಂತಾಗಿದೆ ಮತ್ತಷ್ಟು ಭೂಕುಸಿತ ಉಂಟಾದರೆ ತಕ್ಷಣ ಮಣ್ಣು ತೆರವು ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದೆ ಚಿತ್ತಾರ ರಿಪೋರ್ಟ್ ಮಡಿಕೇರಿ